ಪ್ರಣತಿನ ಮನೆ ಕರ್ಕೊಂಡು ಬರೋದಕ್ಕೆ ಅತ್ತೆ ಒಪ್ಪಿಕೊಂಡ್ರು ಯಾವಾಗ ಕರ್ಸದಂತೆ ಪ್ರಣತಿನ ನೀನೆ ನಿಮ್ಮ ಅಮ್ಮನ ಕಾಲ್ ಮಾಡಿ ನಾಳೆ ಕರ್ಕೊಂಡು ಬರೋದಕ್ಕೆ ಹೇಳು ಮಹಾಲಕ್ಷ್ಮಿ ತರ ನಗನತ್ತ ಹೋಗಿ ಬಾ ಮನೆ ಬಿಟ್ಟು ಓಡೋಗಿದಾಳೆ ಇನ್ನು ಮುಂದೆ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತ ನೀವೇ ಆಚೆಗೆ ಹಾಕಿದ್ರಿ ಬಂದ್ಬಿಟ್ಟಾಳೆ ರೇವತಿ ಅಮ್ಮನೆ ಪ್ರಣತಿನ ಮನೆ ಕರೆಸ್ಕೊಂಡಿದ್ದು ಈ ರೇವತಿ ಯಾವತ್ತೂ ಬದಲಾಗಲ್ಲ ನಾನು ಇವಳನ್ನ ಕರಿಯೋದು ಇಲ್ಲ ಕ್ಷಮಿಸೋದು ಇಲ್ಲ ಯಾವ ಶಾಸ್ತ್ರನೂ ಮಾಡಲ್ಲ ಮಗಳು ಮನೆ ಒಳಗೆ ಬಂದಿದಾಳೆ ಒಳಗೆ ಕರ್ಕತಿರೋ ಕಳಿಸ್ತಿರೋ ಇದು ನಮ್ಮ ಮನೆಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇಡಿ ಊರಿಗೆ ಸಂಬಂಧಪಟ್ಟಿರೋ ವಿಷಯ ಅದಕ್ಕೆ ಏನು ಮಾಡಣ ಇವಳು ಬರಿ ನಮ್ಮ ಮನೆ ಮರ್ಯಾದೆ ತೆಗೆದಿಲ್ಲ ಇಡಿ ಊರಿನ ಮರ್ಯಾದೆ ತೆಗೆದಿದಾಳೆ ಅದಕ್ಕೆ ನಮ್ಮ ಊರಿನವರು ಏನು ನಿರ್ಧಾರ ತಗೋತಾರೋ ಅದಕ್ಕೆ ನಾನು ಒಪ್ಪುತ್ತೀನಿ ಊರವರ ಅಭಿಪ್ರಾಯಕ್ಕೆ ಮರ್ಯಾದೆ ಕೊಡೋದು ಅಂದ್ರೆ ಇದು ಇವಳು ಮಾಡಿರೋ ತಪ್ಪಿಗೆ ಊರಿನ ಪ್ರತಿ ಮನೆ ಮುಂದೆನೋ ಹೋಗಿ ನಾನು ಮಹಾಬಲನ ಮಗಳು ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಲಿ ಏನಕ್ಕ ಇದು ನಮ್ಮ ಪ್ರಾಣತಿಗೆ ಇಂತ ಶಿಕ್ಷೆ ಕೊಡ್ತಾ ಇದೀರಾ ಯಾಕೆ ಮರ್ತ್ಬಿಟ್ಯಾ ನಿನ್ ಸೊಸೆ ತಪ್ಪು ಮಾಡಿದಾಗ ಮಳೆಯಲ್ಲಿ ನಿಂತ್ಕೊಂಡು ಪ್ರತಿ ಮನೆಗೂ ಹೋಗಿ ಕ್ಷಮೆ ಕೇಳಲಿಲ್ಲ ನರಸಿಂಹಣ್ಣವರ ಸೊಸೆ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ ಮನೆಯಿಂದ ಆಚೆಗೆ ಬರಬೇಕು ನರಸಿಂಹ ಅವರ ಕಿರಿ ಸೊಸೆ ಆದ ನಾನು ಯಳಂದೂರ್ ನಂಜುಂಡಪ್ಪನವರ ಮಗಳ ವಿಚಾರದಲ್ಲಿ ಮೂಗ್ ತೋರಿಸಿ ತಪ್ಪು ಮಾಡಿದ್ದೀನಿ ಅದಕ್ಕೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಮಾಡಿದಾಳೆ ಹೋಗಿ ಕ್ಷಮೆ ಕೇಳಲಿ ಅಲ್ಲ ರೇವತಿ ಮನೆ ಮನೆ ಹೋಗ್ಬಿಟ್ಟು ಕ್ಷಮಿಸು ಕ್ಷಮಿಸು ಅಂತ ಕೇಳಕಾಗತ್ತಾ ಮಾಬಲಣ್ಣ ನೀವು ಹೇಳೋದೇನೋ ಸರಿ ಮನೆ ಮನೆಗೆ ಹೋಗಿ ಭಿಕ್ಷೆ ಕೇಳೋದೇನೋ ಸರಿಯಪ್ಪ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಕಾಗತ್ತಾ ಈಗ ಊರಲ್ಲಿ ನಾನೇ ಪ್ರೆಸಿಡೆಂಟ್ ಮೊದಲ ಊರಿಗೆ ತಂದೆ ಇದ್ದಂಗೆ ನನ್ನ ಹತ್ರ ನಾನು ಕೇಳ್ಬಿಡ್ಲಿ ನಾನು ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಡ್ತೀನಿ ಅವ್ರಿಗೆ ನನಗೆ ಕ್ಷಮೆ ಕೇಳ್ತು ಕೇಳ್ತು ಅಂತ ಪ್ರಣತಿ ನಿಂಗೆ ಇಷ್ಟನೋ ಕಷ್ಟನೋ ಇದೊಂದು ಕೆಲಸ ಮಾಡಿಬಿಡೆ ಊರವ್ರ ದೃಷ್ಟಿಲಿ ನೀನು ತಪ್ಪು ಮಾಡಿದ್ಯಾ ಕ್ಷಮೆ ಕೇಳ್ಬಿಡು ಗೀತಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಮನೆ ಮನೆಗೆ ಹೋಗಿ ಕ್ಷಮೆ ಕೇಳೋ ಬದಲು ಅವರನ್ನೇ ಕೇಳಬಿಡು ಏನೇ ಯೋಚನೆ ಮಾಡ್ತಾ ಇದೀಯಾ ಕ್ಷಮೆ ಕೇಳಕ್ಕೆ ಇಷ್ಟ ಇಲ್ವಾ
ಸೂರಪ್ಪನವರೇ, ನನ್ನ ಆಜ್ಞೆ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡಿ. ನನ್ನ ತಂಗಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳನ್ನು ಕ್ಷಮಿಸಿ. ಅಣ್ಣ ಬೇಡ, ನನ್ನಿಂದ ನೀವಿಬ್ರು ಕ್ಷಮೆ ಕೇಳೋದು ಬೇಡ, ನಾನೇ ಕೇಳ್ತೀನಿ. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ, ನನ್ನಿಂದ ಊರಿನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಕ್ಷಮಿಸಿದ್ದೀನಮ್ಮ, ಹಂಗೆ ಚೇರ್ಮನ್ಗೂ ಒಂದು ಮಾತು ಕೇಳಬೇಕಿತ್ತು. ಚೇರ್ಮನ್ರು ನಮ್ಮ ಮನೆಯವ್ರ ಜೊತೆ ಬೆಂಗಳೂರು ಹೋಗಿದ್ದಾರೆ. ಅಯ್ಯೋ, ಸಂಜೆ ಕತ್ಲಾಗೋ ಹೊತ್ತಿಗೆ ಬರ್ತಾರೆ ಬಿಡಮ್ಮ, ಆಮೇಲೆ ಹೋಗಿ ಕ್ಷಮೆ ಕೇಳಿದ್ರೆ ಆಯ್ತು. ಆಯ್ತು, ಇವತ್ತೆಷ್ಟೊತ್ತಾದರೂ ಆಗಲಿ, ಚೇರ್ಮನ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ರೇವತಿ, ಕ್ಷಮೆ ಕೇಳಿದ್ನಲ್ಲ, ಈಗಲಾದ್ರೂ ಒಪ್ಕೊಳ್ಳೆ. ಆಯ್ತು ಆಯ್ತು, ಈಗ ಮನೆಗೆ ಸೇರಿಸ್ಕೋತಿರೋ ಅಥವಾ ಶಾಸ್ತ್ರ ಮಾಡಿ ಕಳಿಸ್ತಿರೋ ಎಲ್ಲ ನಿಮಗೆ ಬಿಟ್ಟಿದ್ದು. ನಾನಂತೂ ಕ್ಷಮಿಸಿದ್ದಾಯ್ತು. ನಾನು ಕ್ಷಮಿಸಿದ ಮೇಲೆ ಊರೇ ಕ್ಷಮಿಸ್ತಂಗೆ. ಹಳ್ಳಿಯವರೇ ಒಪ್ಕೊಂಡಿದ್ಮೇಲೆ ನಾನು ಬೇಡ ಅಂತ ಹೇಳಕ್ಕಾಗತ್ತಾ? ಬಂದಿರಲಿ ಬಿಡಿ. ಹೇಗಿದೆಯಾ ಪುಟ್ಟ? ಇಷ್ಟು ದಿನ ಆಯ್ತೆ ನಿನ್ನ ನೋಡಿ. ಅಕ್ಕ ಏನು ಮಾಡಲ್ಲ, ಬಾ ಒಳಗೆ ಬಾ. ಲಕ್ಕಿಯವರೇ, ರೇವತಿ ಅಮ್ಮ ಪ್ರಣತಿನ ಮನೆಗೆ ಸೇರಿಸ್ಕೊಂಡ್ಬಿಟ್ರು, ನಿಮಗೆ ತುಂಬಾ ಖುಷಿ ಆಗ್ತದೆ ಅಲ್ವಾ? ತುಂಬಾನೇ ಖುಷಿ ಆಗ್ತಾ ಇದೆ, ತಂಗಿ ಮನೆಗೆ ಬಂದಿದ್ದಾಳಲ್ಲ ಅದಕ್ಕೆ. ಹೌದು ಲಕ್ಕಿಯವರೇ, ಮನೆಗಳ ಮಧ್ಯೆ ಮನಸ್ಸುಗಳ ಮಧ್ಯೆ ಸುಮ್ಮನೆ ಬಿರುಕೊಡಿತಾ ಇತ್ತು. ಮಾವ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಎರಡು ಮನೆಗಳ ಸಂಬಂಧ ಸುಮ್ಮನೆ ಹಾಳಾಗತ್ತಲ್ವಾ ಅಂತ. ನಿಮಗೂ ಖುಷಿ ಆಗ್ತಿದೆ ಅಲ್ವಾ? ಇಲ್ವಾ, ಮತ್ತೆ ತುಂಬಾ ಖುಷಿ ಆಗ್ತಿದೆ ಲಕ್ಕಿಯವರೇ. ಏನ್ ಲಕ್ಕಿಯವರೇ ಅದು? ಏನಿಲ್ಲ ಕಣೆ. ನಿಮ್ ರಿಪೋರ್ಟಾ? ಏನಿಲ್ಲ ಅಂತ ಹೇಳಿ. ಏನು ಅರ್ಥ ಆಗ್ತಿಲ್ಲ ಲಕ್ಕಿಯವರೇ. ನಿನಗೆ ಅರ್ಥ ಆಗೋ ಹಾಗಿದ್ದಿದ್ರೆ ಅವ್ರ MBBS ಏನಕ್ಕೆ ಮಾಡ್ಬೇಕಿತ್ತು? ಏನ್ ಹೇಳಿದ್ರು ಡಾಕ್ಟ್ರು? ಏನು ಆಗಿಲ್ವಂತೆ. ನೀವ್ ಸುಳ್ಳು ಹೇಳ್ತಿದ್ದೀರಾ, ಏನು ಆಗಿಲ್ಲ ಅಂತಂದ್ರೆ ರಿಪೋರ್ಟ್ ಯಾಕೆ ಮುಚ್ಚಿಡ್ತಿದ್ರಿ? ನೀನ್ ಕಡ್ಡಿನ ಗುಡ್ಡ ಮಾಡ್ತೀಯಲ್ಲ ಅದಕ್ಕೆ. ನನಗ್ ಗೊತ್ತು ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ. ನಿಜ ಹೇಳಿ ಲಕ್ಕಿಯವ್ರೆ, ಏನಾಯ್ತಂತ? ಏನು ಇಲ್ಲ ಕಣೆ. ಹೌದಾ? ಹಾಗಿದ್ರೆ ನನ್ ತಲೆ ಮೇಲೆ ಕೈ ಇಟ್ಟು ಹೇಳಿ ನಿಮ್ಗೆ ಏನು ಆಗಿಲ್ಲ ಅಂತ. ಅದು ಏನಿಲ್ಲ ಕಣೆ, ಒಂದ್ ಸ್ವಲ್ಪ ಏಟಾಗಿದೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನೋಡಿದ್ರ ಏನು ಆಗಿಲ್ಲ ಅಂತಿದ್ದವರು ಸ್ವಲ್ಪ ಆಗಿದೆ ಅಂತಿದ್ದೀರಾ ಇವಾಗ? ಏನು ಆಗಿಲ್ಲ ಅಂದ್ರೆ ಡಾಕ್ಟರ್ ಯಾಕೆ ರೆಸ್ಟ್ ತಗೊಳ್ಳಿ ಅಂತಾರೆ? ನೋಡಿ, ಇನ್ಮೇಲೆ ನಿಮ್ದು ಏನ್ ಕೆಲಸ ಇದ್ರು ನನಗೆ ಹೇಳಿ, ನಾನು ಮಾಡ್ತೀನಿ. ಏನಾದ್ರೂ ತರಬೇಕಿದ್ರೆ ನಾನೇ ತಂದ್ಕೊಡ್ತೀನಿ, ನೀವು ಸುಮ್ನೆ ರೆಸ್ಟ್ ಮಾಡಿ ಅಷ್ಟೇ. ಡಾಕ್ಟರ್ ಹೇಳಿದೆಲ್ಲ ಕೇಳಕ್ಕಾಗತ್ತಾ? ನಾನ್ ಹೇಳಿದ್ ಹೇಗಿದ್ರು ಕೇಳಲ್ಲ, ಡಾಕ್ಟರ್ ಹೇಳಿದ್ದನ್ನಾದ್ರೂ ಕೇಳಿಲ್ಲ ಕೇವ್ರೆ. ಕಬಡ್ಡಿ ಆಡ್ಬೇಕಾದ್ರೆ ಎಂತೆಂತ ಏಟಾಗಿದೆ, ಆವಾಗ್ಲೇ ನಾನು ಕೇರ್ ಮಾಡಿಲ್ಲ, ಇವಾಗ ಮಾಡ್ತೀನ? ನನ್ನ ಕೈಲಾದ ಉಪಚಾರ ನಾನು ಮಾಡ್ತೀನಿ ಲಕ್ಕಿಯವರೇ. ಉಪ್ಪಿನ ಶಾಖನೋ ಬಿಸಿನೀರಿನ ಕಾವು ಕೊಡ್ತೀನಿ, ನೀವು ಒಂದ್ ನಿಮಿಷ. ಉಪ್ಪಿನ ಶಾಖನೂ ಬೇಡ, ಬಿಸಿನೀರು ಬೇಡ, ನನ್ಗೊಂದ್ ಸ್ವಲ್ಪ ನೆಮ್ಮದಿ ಬೇಕು. ಹೊರಡ್ತೀಯಾ?
ನೀವ್ ಹೇಳ್ದಂಗೆ ಆಗ್ಲಿ. ಅತ್ತೆ, ನಮ್ ಮಾವ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋದು ಕನ್ಫರ್ಮ್ ಆಯ್ತು. ಇನ್ನು ನನ್ ಗಂಡನ ಕಬಡ್ಡಿ ಪಂದ್ಯದಲ್ಲಿ ಗೆಲ್ಲಿಸ್ಬೇಕು. ನಾನ್ ಗೆದ್ದೇ ಗೆಲ್ಲಿಸ್ತೀನಿ ಅತ್ತೆ. ಪರವಾಗಿಲ್ಲ ಪಿಂಕಿ, ಇತ್ತೀಚೆಗೆ ನೀನ್ ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇದೆ. ಅಂದ್ಮೇಲೆ ಅವನನ್ನು ಗೆಲ್ಲಿಸ್ಬೋದು. ನಡೀಲಿ ನಡೀಲಿ, ಹಾಗೇನಾದ್ರೂ ಆದ್ರೆ ನಿನಗಿಂತ ಜಾಸ್ತಿ ನನಗೆ ಖುಷಿ ಆಗೋದು. ಥ್ಯಾಂಕ್ಸ್ ಅತ್ತೆ. ಈಗ ಎಲೆಕ್ಷನ್ಗೆ ಒಂದು ಭದ್ರವಾದ ಬುನಾದಿ ಆಗಿದೆ. ಪ್ರಣತಿ ಮನೆಗೆ ಬಂದ್ಲು ಅತ್ತೆ. ಊರಲ್ಲೆಲ್ಲ ನಿಮ್ದೇ ಮಾತು, ರೇವತಿ ಅವರು ತನ್ನ ಹಠನ ಬಿಟ್ಟು ಮಗಳನ್ನ ಮನೆ ಕರೆಸ್ಕೊಂಡ್ರು ಅಂತ. ಇದೇ ತಾನೇ ನನಗೂ ಬೇಕಾಗಿದ್ದು. ಈ ನಾಟಕದಿಂದ ನಿನ್ ಮಾವನ್ಗೆ ಜಾಸ್ತಿ ಓಟ್ ಬಂದ್ರೆ ಸಾಕು ಅತ್ತೆ. ಪ್ರಣತಿ ಇಲ್ಲಿಗೆ ಬಂದಿರೋದು ಪ್ರಣತಿಗೆ ತುಂಬಾ ಖುಷಿಯಾಗಿರುತ್ತೆ. ಅವಳಿಗೇನ್ ಗೊತ್ತು, ಅವಳ ತಾಯಿ ತನ್ಸ್ಕೊಂಡಿರೋಳು ಅವಳ ಪಾಲಿಗೆ ಯಾವತ್ತೋ ಸತ್ತೋದ್ಲು ಅಂತ. ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು ನನ್ನ ಗಂಡನ್ಗೆ ಒಂದ್ 4 ಓಟು ಸಿಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ. ಇಲ್ದಿದ್ರೆ ಅವಳನ್ನ ಮನೆಗೆ ಕರೆಸಿ ಮಡ್ಲಕ್ಕಿ ತುಂಬಿಸಿ ಅವಳನ್ನ ಗಂಡನ ಮನೆಗೆ ಯಾರು ಕಳಿಸ್ತಾ ಇದ್ರು? ಅವಳು ಯಾವನ ಜೊತೆಗೂ ಓಡ್ ಹೋಗಿದ್ದು, ಇನ್ಯಾರ ಜೊತೆಗೂ ಮದುವೆ ಆಗಿದ್ದು ಈಗ ಉಪಯೋಗಕ್ಕೆ ಬರ್ತಾ ಇದೆ ನೋಡು. ಅಯ್ಯೋ ಅತ್ತೆ, ಯಾಕಾಗಿ ಮಾತಾಡ್ತೀರಾ? ಪ್ರಣತಿ ಏನಾದ್ರೂ ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರು ಮಾಡ್ಕೋತಾಳೆ. ನೀವು ಸುಮ್ಮನೆ ಇರಿ ಅತ್ತೆ. ಅವಳಿಗೆ ಬೇಜಾರಾದ್ರೆ ನನಗೇನಾಗ್ಬೇಕು? ಅವಳನ್ನ ನನ್ನ ಮನಸ್ಸಿಂದ ಯಾವತ್ತೋ ಕಿತ್ತಾಕಿದ್ದೀನಿ. ಅವಳು ಹೇಗಿದ್ರು ಏನ್ ಮಾಡಿದ್ರು ನನಗೇನು ಅನ್ಸಲ್ಲ. ಅವಳಿಗೆ ಮಡ್ಲಕ್ಕಿ ತುಂಬಿಸಿದ್ರೆ ನನ್ನ ಉದ್ದೇಶ ಈಡೇರತ್ತೆ. ಈಗ ನೀನ್ ಅವಳಿಗೆ ಮಡ್ಲಕ್ಕಿ ತುಂಬಿಸಿ ಈ ಮನೆಯಿಂದ ಬೇಗ ಹೊರಗಾಗಕ್ಕೆ ನೋಡು. ಸುಮಣ್ಣ, ಕೈ ನೋವಿದೆ ಅಂತ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅಲ್ಲಣ್ಣ, ನೋವಿದೆ ಅಂತ ಹೇಳ್ತೀರಾ, ಪ್ರಾಕ್ಟೀಸ್ ಹಾಕ್ಬೇಕು ಹೇಳಿ. ಬೇಕು ಸೋಮಣ್ಣ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಈ ನೋವು ಮೇಲೆ ಇನ್ನೂ ನೋವಾದ್ರೆ ಗಟ್ಟಿಯಾಗುತ್ತೆ. ಆದ್ರೂ ಅಣ್ಣ ಸ್ವಲ್ಪ ನೋಡಿಕೊಂಡು. ನಿನ್ಗೆ ಯಾಕೆ ಸೋಮಣ್ಣ, ಬಾ ರೈಡ್ಗೆ ಬಾ. ಅಯ್ಯಯ್ಯೋ, ಲಕ್ಕಿಯವ್ರ ಭುಜಕ್ಕೆ ಅಷ್ಟೇಟ್ ಆಗಿದ್ರು ಆಟ ಆಡ್ತಿದ್ದಾರೆ ಅಂದ್ರೆ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ಸ್ ಅಲ್ಲಿ ಏನು ತೊಂದರೆ ಇಲ್ವಾ? ಅಯ್ಯೋ, ನಾನು ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗಿ ಹೋಗ್ತಿದೆ. ಅಲ್ಲ, ಈ ಮನುಷ್ಯ ಅಷ್ಟು ಸುಲಭವಾಗಿ ಜಗ್ಗಲ್ಲ ಅಂತಾನೆ ನಾನು ಈ ಪಿತೂರಿ ಮಾಡಿದ್ದು. ನೋಡಿದ್ರೆ ಎಲ್ಲ ಉಲ್ಟಾ ಹೊಡೆಯೋ ಆಗಿದೆಯಲ್ಲ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಲಕ್ಕಿಯವ್ರನ್ನ ನೋಡೇ ಮಾಡಿರ್ಬೇಕು. ಅಲ್ಲ, ಇಷ್ಟು ಏಟ್ ಹಾಕಿದ್ರು ಇಷ್ಟೊಂದ್ ಪ್ರಾಕ್ಟೀಸ್ ಮಾಡ್ತಿದಾರಲ್ಲ, ನನ್ ಗಂಡನೂ ಇದೆ ಗೂಬೆ, ಚೆನ್ನಾಗಿದ್ರು ಪ್ರಾಕ್ಟೀಸ್ ಮಾಡಲ್ಲ. ಅವ್ರು ಕೊಟ್ಟಿರೋ ಚಾಲೆಂಜ್ ಅಲ್ಲಿ ನಾವ್ ವಿನ್ ಆಗ್ಬೇಕು ಅಂದ್ರೆ ನನ್ ಗಂಡನ್ ಕಿವಿ ಹಿಂಡಾದ್ರೂ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ಲಕ್ಕಿಯವ್ರ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಲಕ್ಕಣ್ಣ, ಆಟ ಸ್ಟಾಪ್ ಮಾಡೋಣ. ಬೇಡ ಬೇಡ ಬಾ. ಲಕ್ಕಿ ಅವ್ರೆ, ಅಷ್ಟು ನೋವು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಬಂದಿದ್ದೀರಾ? ಅಯ್ಯೋ, ನೀನ್ ಯಾಕೆ ಬರಕೋದೆ ಇಲ್ಲಿ? ಅಲ್ಲ, ಕೈ ನೋವುತ್ತಿದೆ, ಪ್ರಾಕ್ಟೀಸ್ ಮಾಡಕ್ ಆಗ್ತಿಲ್ಲ, ಮ್ಯಾಚ್ ಅಲ್ಲಿ ಹೆಂಗಾಡ್ತೀರಾ ನೀವು? ಸೋಮಣ್ಣ, ನಿಮ್ಗಾದ್ರೂ ಬುದ್ಧಿ ಇಲ್ವಾ? ಅವ್ರ ಕೈಗೆ ಏಟಾಗಿದೆ, ಕರ್ಕೊಂಬಂದು ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಲ್ಲ. ನಾನು ಹೇಗೋ ಪ್ರಾಕ್ಟೀಸ್ ಮಾಡ್ಕೋತೀನಿ, ದಯವಿಟ್ಟು ಹೋಗ್ತೀಯಾ?
ಕೇಳಿರಿ ಕೇಳಿರಿ, ಇದೇ ಸಂಪಿಗೆ ದಿಬ್ಬದಲ್ಲಿ ನೀಡುವ ರೋಚಕ ಪಂದ್ಯ, ಕಬಡ್ಡಿ ಪಂದ್ಯ ರೋಚಕ ಪಂದ್ಯ, ಅಣ್ಣ ತಮ್ಮಂದಿರ ಮಧ್ಯೆ ನೀಡುವ ರೋಚಕ ಕಬಡ್ಡಿ ಪಂದ್ಯ. ಕೇಳಿರಿ ಕೇಳಿರಿ, ಸಂಪಿಗೆ ದಿಬ್ಬದ ಸ್ಟಾರ್ ಪ್ಲೇಯರ್ ರಕ್ಕಿಗೂ ಹಾಗೂ ಅವರ ಅಣ್ಣ ದತ್ತನಿಗೂ ನಡೆಯುವ ರೋಚಕ ಕಬಡ್ಡಿ ಪಂದ್ಯ. ಮರೆಯದೆ ಮರೆತು ನಿರಾಶರಾಗದಲ್ಲಿ ರೋಚಕ ಕಬಡ್ಡಿ ಪಂದ್ಯ ಇದೇ ಸಂಪಿಗೆ ದಿಬ್ಬದಲ್ಲಿ. ಹಲೋ ಹೇಳು ಪ್ರಣತಿ. ರಿಂಕಿ ಅದಕ್ಕೆ ನಂಗೊಂದು ಹೆಲ್ಪ್ ಮಾಡ್ತೀರಾ? ನಿಂಗೆ ಒಂದೇನೆ, ಎಲ್ಲ ಥರದ್ದು ಹೆಲ್ಪ್ ಮಾಡ್ತಿದ್ದೀನಲ್ವಾ, ಅದು ನೀನು ಕೇಳಬೇಕಾ? ನೀವು ತಕ್ಷಣ ನಮ್ಮ ಮನೆ ಹತ್ರ ಬಂದ್ಬಿಡಿ. ಏನು, ನಾನು ನಿಮ್ಮೂರಿಗೆ ಬರಬೇಕಾ? ಯಾಕೆ, ವಾಪಸ್ ಎಳಂದೂರು ಬರೋ ಪ್ಲ್ಯಾನ್ ಏನಾದರೂ ಮಾಡಿದ್ಯೋ ಹೇಗೆ? ಇಲ್ಲ, ಬರ್ತಿಲ್ಲ ಬರ್ತಿಲ್ಲ ಅಂತ ಪಾಪ ಪ್ರಜ್ಞೆ ಕಾಡ್ತಿದೆ. ಪ್ರಣತಿ, ನೀನ್ ಹೋಗ್ತಿರೋದು ಮನ್ಸಾರೆ ಪ್ರೀತಿಸ್ತವನ್ ಜೊತೆ, ಅದ್ರಲ್ಲಿ ಪಾಪ ಪ್ರಜ್ಞೆ ಏನ್ ಬಂತು ಹೇಳು? ಮೇಸ್ಟನ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಅಲ್ಲ, ನಮ್ಮನ ನಮ್ಮತ್ತೆ ಮನೆಯವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ. ಪ್ರಣತಿ, ಏನೇನೋ ಮಾತಾಡ್ಬೇಡ ನೀನು. ನನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ನಮ್ಮಅಮ್ಮ ನನ್ ಜೊತೆಲಿ ಇರ್ಲಿಲ್ಲ, ಆದ್ರೆ ನಮ್ಮತ್ತೆ ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡ್ರು. ತಾಯಿ ಸ್ಥಾನ ಅವ್ರು ತುಂಬಿದಾರ ನನ್ಗೆ. ಅವ್ರಿಗೆ ಹೇಳ್ದೆ ಹೋಗ್ತಿದ್ದೀನಿ, ಅವ್ರು ಮೋಸ ಮಾಡ್ತಿದ್ದೀನಿ ಅಂತ ತುಂಬಾ ಮನ್ಸಲ್ಲಿ ಕಾಡ್ತಿದೆ ನನ್ಗೆ. ಪುಟ್ಟತ್ತೆ, ನೇಲ್ ಪಾಲಿಶ್ ಹಾಕ್ಬೇಕು ಅಂದ್ರೆ ಉಗುರು ಕೊಡ್ಬೇಕು, ಕೈನಲ್ಲ. ಅಲ್ಲ, ನನ್ ಕೈ ಕೊಟ್ಟಿದ್ದು ಅದಕ್ಕಲ್ಲ, ಗಿಫ್ಟ್ ಕೊಡಿ ಅಂತ. ಗಿಫ್ಟಾ, ಯಾವ ವಿಶೇಷಕ್ಕೆ? ನೀವು ನಂಗ್ ಚಾಲೆಂಜ್ ಕೊಟ್ಟಿದ್ದಿನ ನಾನ್ ಮಾಡಿ ತೋರಿಸ್ದೆ, ಅದಕ್ಕೆ ಕೊಡಿ ಗಿಫ್ಟ್. ಏನ್ ಚಾಲೆಂಜು? ಪಿಂಕಿನ್ ಬಳಸ್ಕೊಂಡು ಪ್ರಣತಿನ್ ಮನೆ ಕರೆಸ್ಬೇಕು ಅಂತಿದ್ರಿ, ಹೆಂಗೆ ಮಾಡಿದೀನಿ. ರೇವತಿ ಅತ್ತಿಗೆ ಅಷ್ಟು ಸುಲಭವಾಗಿ ಒಪ್ಕೊಳ್ತಾರಾ? ಹ್ಞೂ, ಮತ್ತೆ ಪಿಂಕಿ ಹತ್ರ ಹಂಗ್ ಹೇಳಿ ಕಳ್ಸಿದೀನಿ. ಎರಡ್ ಮನೆಗಳ ಮಧ್ಯನು ತುಂಬಾ ಬಿರುಕುಗಳಿದ್ವು, ಆದ್ರೆ ಇವಾಗೆಲ್ಲ ಸರಿ ಹೋಗಿದೆ ಪುಟ್ಟತ್ತೆ. ಎರಡು ಮನೆಯವರು ಹೊಂದ್ಕೊಂಡು ಹೋಗೋ ತರ ಕಾಣ್ತಿದೆ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆಹಾ, ಇಷ್ಟಕ್ಕೆ ಸಾಧಿಸಿದೀನಿ ಅಂತ ಅನ್ಕೊಳ್ಬೇಡ, ನೀನ್ ಮಾಡೋದು ಇನ್ನೊಂದ್ ಕೆಲ್ಸನೂ ಇದೆ. ಏನದು? ಪ್ರಣತಿ ಬಂದ್ಮೇಲೆ ಅವಳ ಹತ್ರ ಹೇಳ್ಸಿ ಈ ಮ್ಯಾಚ್ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ಲಕ್ಕಿಯವರು ದತ್ತಣ್ಣ ಪಂದ್ಯದಿಂದ ಹಿಂದೆ ಸರಿಯೋ ತರಾನೇ ಕಾಣ್ತಿಲ್ಲ ಪುಟ್ಟತ್ತೆ. ಪ್ರಣತಿ ಬಂದ್ ಹೇಳಿದ್ರೆ ಪಂದ್ಯ ನಿಲ್ಸೋ ಸಾಧ್ಯತೆ ಇದೆ ಅಂತ ಹೇಳ್ದಿ. ಇವಾಗ ನಮ್ಗಿರೋದ್ ಅದೊಂದೇ ದಾರಿ. ಅವಳು ಹೇಳಿದ್ರೆ ಅವರಿಬ್ರು ಪಂದ್ಯ ನಿಲ್ಸಕ್ ಒಪ್ಕೊಳ್ತಾರ? ಒಪ್ಕೊಳ್ಳೋದ್ ನಾವ್ ಮಾಡ್ಬೇಕು ಪುಟ್ಟತ್ತೆ. ಇಲ್ ನೋಡಿದ್ರೆ ಇವರಿಬ್ರು ಪಂದ್ಯ ನಿಲ್ಸಕ್ ಒಪ್ಕೋತಿಲ್ಲ. ಅಲ್ಲಿ ಲಕ್ಕಿಯವ್ರ ರಿಪೋರ್ಟ್ ಬಂದಿದೆ, ಅದ್ರಲ್ಲಿ ಏನ್ ಬಂದಿದೆ ಅಂತಾನು ಲಕ್ಕಿಯವ್ರು ಹೇಳ್ತಿಲ್ಲ. ಲಕ್ಕಿ ರಿಪೋರ್ಟ್ ಬಂತ? ಹ್ಞೂ. ಹುಷಾರಾಗ್ ತೆಗ್ದಿಟ್ಟಿದ್ಯಾ ತಾನೇ? ಎಲ್ಲಿಟ್ಟಿದ್ದಾರೆ ಇವರು? ಅಯ್ಯೋ, ಇರಿ ಪುಟ್ಟತ್ತೆ, ಬಂದೆ ಒಂದ್ ನಿಮಿಷ. ಅಯ್ಯಯ್ಯೋ, ಇನ್ ಏನ್ ಎಡವಟ್ ಮಾಡ್ಕೊಂಡ್ಲಪ್ಪ ಈ ಹುಡುಗಿ. ಏನು ಅರ್ಥ ಆಗ್ತಿಲ್ಲ, ಒಳ್ಳೆ ಕೋಳಿ ಕಾಲ್ ಬರ್ದಾಗ ಬರ್ದಿದ್ದಾರೆ. ಅಕ್ಕಿ ಅವ್ರಿಗೆ ಏನಾಗಿದೆ ಒಂದು ಅರ್ಥ ಆಗ್ತಿಲ್ಲ.